ಅದನ್ನ ಹೇಳ್ತಾ ಇದ್ದೀನಿ ಕೇಳೋಣ ಕೇಳ ಕೇಳೋಣ ಏನ್ ಟ್ರೀಟ್ಮೆಂಟ್ ಆಗಿಲ್ಲ ಅಂತ ಹೇಳಿ ಕೇಳೋಣ ಏನ್ ಹೇಳಿ ಏನು ಅವ್ರೇನ ಹೇಳ್ತೀರಿ ಬೇಡ ಗೊತ್ತಾ ನಾನು ಅದ್ದು ಹೇಳ್ತೀರ ಅನ್ಕೋಣ ನಿಮ್ದೇನ ಇರಪ್ಪ ಅಲ್ಲಿ ಯಾರು ಯಜಮಾನ್ರು ಯಜಮಾನ್ರೇನ ಹೇಳ್ತಾವ್ರಿ ಸ್ವಲ್ಪ ಸ್ವಲ್ಪ ಒಂದ್ ನಿಮಿಷ ಅವ್ರ ಯಜಮಾನ್ರೇನ ಹೇಳ್ತಾವ್ರಿ ಏನಣ್ಣ ಏನ್ ಟ್ರೀಟ್ಮೆಂಟ್ ಆಗಿಲ್ಲ ಅಂತ ಎರಡ್ ಸಾವಿರದ 2018 ಕೇಳಣ ಇಲ್ಲಿ ಕೇಳಣ ಇಲ್ಲಿ ಏನಿಟ್ಕೊಂಡ್ರಿ ನಾನು ಹೇಳೋದು ಕೇಳಿ 2018 ಸುಪ್ರೀಂ ಕೋರ್ಟ್ ಫೆಬ್ರವರಿ ತಿಂಗಳಲ್ಲಿ ಕೊಟ್ಟ ಜಡ್ಜ್ಮೆಂಟ್ ಏನು ಅಂದ್ರೆ 14.5 TMC ನೀರನ್ನ ಹೆಚ್ಚುವರಿಯಾಗಿ ಕರ್ನಾಟಕಕ್ಕೆ ಕೊಡಬೇಕು ಅಂತ ಹೇಳಿ 14.75 ನೀರು ಕೊಡಿ ಅಂತ ಕೊಡಬೇಕು ಅಂತ ಹೇಳಿ ತೀರ್ಪು ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಅವರು ತೀರ್ಪು ಕೊಟ್ಟ ನಂತರ ಅಲ್ಲೇ ಏನೇನು ಹೇಳಿದ್ದಾರೆ ಅರ್ಥ ಮಾಡ್ಕೋಬೇಕು ನೀವೆಲ್ಲ. ಆ ತೀರ್ಪು ಕೊಟ್ಟ ನಂತರ ಅವ್ರು ಏನ್ ಹೇಳಿದ್ರು, ಇನ್ನ ಮುಂದಕ್ಕೆ ಕೇಂದ್ರ ಸರ್ಕಾರ ಈ ಏನೊಂದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ, ಇದನ್ನ ರಚನೆ ಮಾಡ್ಕೊಳ್ಳಿ. ಅಲ್ಲಿ ನೀವು ನೀರಿನ ಹಂಚಿಕೆ ಯಾವ ತರ ಮಾಡ್ಬೇಕು ಇದನ್ನ ಸೂಪರ್ವಿಸರಿ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿದ್ದಷ್ಟೇ. ಇಲ್ಲಿ ಆಗಿರ್ತಕ್ಕಂಥದ್ದು ತೀರ್ಪು ಅದು. ಅಯ್ಯೋ ರಾಮ ಕೇಳಿ ಏನ್ ಓ ಬನ್ನಿ ಓದ್ ಬನ್ನಿ, ಅದು ಏನ್ ಜಡ್ಜ್ಮೆಂಟ್ ಆಗಿಲ್ಲ ಅಂತೀರ ನಿಮ್ಮ ಹತ್ರ ಹೇಳಿದ್ರೆ. ಅದರಿಂದ ಇಲ್ಲ ಆಮೇಲೆ ಒಂದ್ ಯಜಮಾನ್ರೆ ಯಜಮಾನ್ರೆ ಒಂದ್ ನಿಮಿಷ ಇರಿ, ಏನ್ ನಿಮ್ಮ ಹತ್ರ ಏನ್ ಡಾಕ್ಯುಮೆಂಟ್ ಇದೆ ನಾನು ಒಂಚೂರು ನೋಡ್ತೀನಂತ ಆಮೇಲೆ ಇಟ್ಕೊಂಡಿರಿ, ನಾನು ನೋಡ್ತೀನಿ. ನಿಮ್ ಫೋನ್ ನಂಬರ್ ಬರೆದ್ಬಿಡಿ, ನಿಮ್ ಫೋನ್ ನಂಬರ್ ಬರ್ಕೊಂಡಿ ಇರೋಣ ಇರೋಣ. ಯಾಕೆಂದ್ರೆ ನಾವು ಒಂದು ನಾನು ಒಂದು ಮನವಿ ಮಾಡೋದು, ಒಬ್ಬ ಸಾಮಾನ್ಯ ಪ್ರಜೆ ಅವ್ರ ಹತ್ರ ಏನು ಮಾಹಿತಿ ಇಟ್ಕೊಂಡಿರ್ತಾರೆ ಅದನ್ನು ನಾವು ಲಘುವಾಗಿ ಪರಿಗಣಿಸಬಾರದು. ಅವ್ರ ಮಾತುಗಳನ್ನು ನಾವು ಕೇಳಬೇಕಾಗುತ್ತೆ, ಅವ್ರ ಹತ್ರ ಏನಾದ್ರು ಮಾಹಿತಿ ಇದ್ರೆ ಅದನ್ನು ನಾವು ನೋಡಬೇಕಾಗ್ತದೆ, ಅದು ನಮ್ಮ ಕರ್ತವ್ಯ. ಅದನ್ನು ನಾವು ಲಘುವಾಗಿ ಪರಿಗಣಿಸಬಾರದು ನನ್ನ ಅಭಿಪ್ರಾಯ ಇದೆ. ಅದರಿಂದ ಇಲ್ಲಿ ಈ ಒಂದು ಎರಡು ಬೋರ್ಡ್ಗಳನ್ನು ಏನು ರಚನೆ ಮಾಡ್ತಾರೆ, ಇವರಿಗೆ ಡಿಸ್ಟ್ರೆಸ್ ಫಾರ್ಮುಲಾನ ಯಾವ ರೀತಿ ಗೈಡ್ಲೈನ್ ಇಡಬೇಕು ಅಂತಕ್ಕಂಥದ್ದು ಸೂಚನೆ ಇಲ್ಲಿವರೆಗೆ ಕೊಡಲಿಲ್ಲ. ಅವತ್ತು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಈ ಎರಡು ಮ್ಯಾನೇಜ್ಮೆಂಟ್ ಕಮಿಟಿಗಳನ್ನು ಮಾಡಿಬಿಟ್ರು ನೀರು ನಿರ್ವಹಣೆಗೆ. ಆದರೆ ಈ ಒಂದು ನೀರಿನ ಕೊರತೆ ಇದ್ದಾಗ ಯಾವ ರೀತಿ ಸಂಕಷ್ಟ ಸೂತ್ರಗಳನ್ನು ಅನುಚಕರಣೆ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಅಲ್ಲಿ ಇಲ್ಲಿವರೆಗೆ ತೀರ್ಮಾನ ಮಾಡಿಲ್ಲ. ಇದು ನಮ್ಮ ಸಮಸ್ಯೆ. ಈಗ ಇದನ್ನ ನಾವೇನು ಹಿಂದೆ ಪ್ರೊಟೆಸ್ಟ್ ಮಾಡಿದ್ದೇವೆ, ಈ 4 ವರ್ಷ ನೀರು ಹೋಗ್ಬಿಡ್ತಲ್ಲ ಯಾರು ಇದ್ರ ಬಗ್ಗೆ ಗಮನ ಕೊಡಲಿ. ಈಗ ನೀರಿನ ಕೊರತೆಯಿಂದ ಈಗ ಶುರುವಾಗಿದೆ ಡಿಸ್ಟ್ರೆಸ್ ಫಾರ್ಮುಲಾ ಬಗ್ಗೆ ಚರ್ಚೆ ನಡೀತಿದೆ, ಇದು ಇರ್ತಕ್ಕಂಥ ವಾಸ್ತವಾಂಶ. ಇಲ್ಲಿ ನಾವು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿಬಿಟ್ಟಿದ್ದಾರೆ ನೀರು ಬಿಡಲೇಬೇಕಾಗಿದೆ ಈಗ ಮುಂದಿನ ಒಂದೊಂದು ವಾರ ಅಂತೇಳಿ ಈಗಿನ ಸರ್ಕಾರ ಏನು ಹೇಳ್ತಾರೆ ಅವ್ರಿಗೆ ಒಂದು ಮಾತು ಹೇಳ್ತೇನೆ. ಇವತ್ತು ಹಲವಾರು ನಾನು ಕೋರ್ಟ್ನ ಪ್ರೊಸೀಡಿಂಗ್ಗಳನ್ನು ನೋಡಬೇಕಾದ್ರೆ ಒಂದು ಕೇಸಲ್ಲಿ 2016 ಸೆಪ್ಟೆಂಬರ್ 20 ಸುಪ್ರೀಂ ಕೋರ್ಟ್ನಲ್ಲಿ ಆ ಉದಯ್ ಅಲ್ಲ ಉದಯ್ ಒಳ್ಳೆ ಅಲ್ಲ ಆ ಉದಯ್ ಲಲಿತ್ ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ರಿಟೈರ್ಡ್ ಜಡ್ಜು, ಆಗ ಅವರೊಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಯಾವ ಒಂದು ನ್ಯಾಯಾಲಯದಲ್ಲಿ ನಾವು ಆದೇಶ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತರಿ ಅಂತ ಹೇಳ್ತೇವೆ, ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಇದ್ದಾಗ ನಾವು ನ್ಯಾಯಾಧೀಶ ನಮ್ಮ ನ್ಯಾಯಾಲಯದಲ್ಲಿ ಕೊಟ್ಟಂತ ತೀರ್ಪನ್ನ ಅದನ್ನ ಜಾರಿಗೆ ತರಲಿಕ್ಕೆ ಅವಕ್ಕೆ ಸಾಧ್ಯ ಇಲ್ಲದೇ ಇದ್ದಾಗ ಅದನ್ನ ಮಾಡ್ಲಿಕ್ಕೆ ಆಗದೆ ಇದ್ರೆ ಕಂಟೆಂಪ್ಟ್ ಅಂತಕ್ಕಂಥದ್ದನ್ನ ಇವತ್ತು ಹೆದರಬೇಕಾಗಿಲ್ಲ, ಅದು ಬರೋದಿಲ್ಲ ಕಂಟೆಂಪ್ಟ್ ಅನ್ನೋದನ್ನ ಆ ಒಂದು ಸುಪ್ರೀಂ ಕೋರ್ಟ್ನ ಆದೇಶ ಕೊಟ್ಟಿದ್ದಾರೆ. ಅದು ನೀರಿನ ಹಂಚಿಕೆಗಲ್ಲ, ಬೇರೆ ಯಾವುದೋ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಆ ಜಡ್ಜ್ಮೆಂಟ್ ಇದೆ. ಯಾವುದೋ ಒಂದು
ಇಲ್ಲ ಇಲ್ಲ ಇಟ್ಕೊಂಡಿದ್ದೀನಿ ಅದನ್ನು ನನ್ನ ಡೆಲ್ಲಿನಲ್ಲಿ ತೆಗೆದೇ ಇದನ್ನು ಇಲ್ಲ 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 ಕಸಾವ್ ಹತ್ತಾರು ಇದು 2016 ಅವ್ರು ಏನು ಹೇಳೋದು ಇಂಗ್ಲೀಷ್ನಲ್ಲಿ ಇದ್ದಿದ್ದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಪಾಲಿಸಲು ಆಗದ ಆದೇಶವನ್ನು ಪಾಲಿಸದಿದ್ದರೆ ಅದನ್ನು ನ್ಯಾಯಾಂಗ ನಿಂದನೆ ಎಂದು ಹೇಳಲಾಗುವುದಿಲ್ಲ ಎಂದು ಸೆಪ್ಟೆಂಬರ್ 20 ಸುಪ್ರೀಂ ಕೋರ್ಟ್ನ ಹೇಳಿಕೆ ಖಂಡಿಕೆ 12/2016 ಇಸವಿದು ಅದು ನಮ್ಮ ಆಂಧ್ರ ಪ್ರದೇಶ ಸರ್ಕಾರ ಮತ್ತು ಜಾನಿ ಚಂದ್ ಅಂತ ಹೇಳಿ ಇನ್ನೊಬ್ಬರು ವ್ಯಕ್ತಿ ಅವ್ರ ನಡುವೆ ನಡೆದಂಥ ಒಂದು ವ್ಯಾಜ್ಯ ಇದು ಇದು ಅವತ್ತಿನ ನ್ಯಾಯಮೂರ್ತಿಗಳು ಉದಯ್ ಉಮೇಶ್ ಲಲಿತ್ ಅಂತ ಹೇಳಿ ಅವ್ರು ಕೊಟ್ಟಂಥ ತೀರ್ಪು ಯಾಕಂದ್ರೆ ಏನೋ ನಮ್ಮ ನ್ಯಾಯ ನಿಂದನೆ ಆಗ್ಬಿಡ್ತದೆ ಕಂಟೆಂಪ್ಟ್ ಆಗ್ಬಿಡ್ತದೆ ಅಂತ ಈ ಮಂತ್ರಿಗಳು ಕೆಲವರು ಹೇಳ್ತಾರಲ್ಲ ಇದ್ಯಾವುದೂ ಆಗೋದಿಲ್ಲ ಅವರು ಸಹ ಇಲ್ಲಿ ಮ್ಯಾನೇಜ್ಮೆಂಟ್ ಏನು ನಿರ್ವಹಣಾ ಪ್ರಾಧಿಕಾರಗಳವಲ್ಲ ಅಲ್ಲಿ ನಿಮ್ಮ ವ್ಯಾಜ್ಯ ತೀರ್ಮಾನ ಮಾಡ್ಕೊಳ್ಳಿ ನಮ್ಮ ಮುಂದೆ ಪದೇ ಪದೇ ಯಾಕೆ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು ಇನ್ನೊಂದು ನನಗೆ ಬಂದಂಥ ಮಾಹಿತಿ ಸುಪ್ರೀಂ ಕೋರ್ಟ್ ಮುಂದೆ ನಾವು ಅರ್ಜಿ ಹಾಕಿದಾಗ ಮತ್ತು ನಮ್ಮ ಈ ಒಂದು ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ತಮಿಳ್ನಾಡು ಅದನ್ನು ಹೇಳ್ತಾನೆ ಇದ್ವಿ ನಮ್ಮ ಬಸವರಾಯ ಬೊಮ್ಮಾಯಿಯವರು ಹೇಳಿದ್ರು ಯಾವ ಒಂದು ತಮಿಳುನಾಡಿಗೆ ನೀರಿನ ಹಂಚಿಕೆ ಆಗಿದೆ ಅವರಿಗೆ ಇವತ್ತು ಕೃಷಿಗೆ ಉಪಯೋಗ ಮಾಡ್ತಕ್ಕಂಥದ್ದು 180,000 ಎಕರೆ ಭೂಮಿನಲ್ಲಿ ಅವರಿಗೆ ಭತ್ತ ಬೆಳೆಯಲಿಕ್ಕೆ ಅವಕಾಶ ಕೊಟ್ಟಿರೋದು ಟ್ರಿಬ್ಯುನಲ್ನಲ್ಲಿ ಅವರಿವತ್ತು 400,000 ಎಕರೆನಲ್ಲಿ ಇವತ್ತು ಬೆಳೆ ಹಾಕೊಂಡಿದ್ದಾರೆ ಹೆಚ್ಚುವರಿಯಾಗಿ 400,000 ಎಕರೆ ಭೂಮಿನಲ್ಲಿ ಇದನ್ನ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರಿದ್ದಾರಲ್ಲ ಇವರು ಎಸಿ ರೂಮಲ್ಲಿ ಕುತ್ಕೊಂಡು ಯಾವುದೋ ರೆಕಾರ್ಡ್ಸ್ ಪೇಪರ್ ಇಟ್ಕೊಂಡ್ಬಿಟ್ಟು ಜಡ್ಜ್ಮೆಂಟ್ ಕೊಡ್ತಾರೋ ನೀರು ಬಿಡಿ ಅಂತ ಗ್ರೌಂಡ್ ರಿಯಾಲಿಟಿ ಏನಿದೆ ಇವತ್ತು ಅವರು ಎಷ್ಟು ವಿಸ್ತರಣೆಗೆ ಇವತ್ತು ನೀರನ್ನು ಇವತ್ತು ಬೇಕು ಅಂತಾರೆ ಇಲ್ಲಿ ನಮ್ಮ ನೀರನ್ನು ಡ್ಯಾಮ್ನ ಇರತಕ್ಕಂಥ ನೀರು ಎಷ್ಟಿದೆ ತಮಿಳ್ನಾಡಿನ ನಿಮ್ಮ ಮೆಟ್ಟೂರು ಇರ್ಬೋದು ಅಲ್ಲಿಂದ ಭವಾನಿ ಡ್ಯಾಮಲ್ಲಿ ಅಲ್ಲಿ ನೀರು ಶೇಖರಣೆ ಎಷ್ಟಿದೆ ಇದೆಲ್ಲವನ್ನ ಸರ್ಕಾರದವರು ತಗೊಂಬಂದು ಅಲ್ಲಿ ಮೀಟಿಂಗ್ನಲ್ಲಿ ಕೂತು ನಮ್ಮ ಅಧಿಕಾರಿಗಳು ಇದನ್ನು ಪ್ರೊಟೆಸ್ಟ್ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ಇಲ್ಲಿ ನಿರ್ಧಾರ ಆಗಬೇಕಾಗಿಲ್ಲ ನಮ್ಮ ರೈತರ ಹೋರಾಟ ಇದೆಯಲ್ಲ ನಿಮ್ಮ ಪರವಾಗಿ ಇವತ್ತು ಸರ್ಕಾರ ಎಲ್ಲೆಲ್ಲಿ ಎಡವುತ್ತಾ ಇದ್ದಾರೆ ಇದು ಇಲ್ಲಿ ಮುಖ್ಯ ಇಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ ನಾವಿದ್ದಾಗಲೂ ಅದೇ ಸಮಸ್ಯೆ ಎದುರಿಸ್ಬೇಕು ಇನ್ನೊಬ್ಬರಿದ್ರೂ ಅದೇ ಸಮಸ್ಯೆ ಏನೇಳಿ ಏನ್ ತಂದ್ರು ಏನಾಯ್ತು ಬಂಗಾರಪ್ಪನ ತಂದು ಅದೇನೋ ನೋಡಿದೆ ಅದೇನೋ ಮೊದಲ ಬಂಗಾರಪ್ಪನ ಕೇಳೋಣ ಇಲ್ಲಿ ಕೇಳೋಣ ಇಲ್ಲಿ ಕೇಳಿಲ್ಲಿ ನೋಡಿದೆ ಕೇಳಿ ಇಲ್ಲಿ ಕೇಳೋಣ ಅದೆಂತದೋ ನೋಡಿದೆ ನಮ್ಮ ಸ್ನೇಹಿತ ಮನೆ ಚಿತ್ರದುರ್ಗದಲ್ಲಿ ಒಂದು ಹೇಳಿಕೆ ಕೊಟ್ಟವನೆ ಚಿಟಿಕಿ ಹೊಡೆಯಲ್ಲ ಬಂಗಾರಪ್ಪನವರು ಸಾಲು ಮಾಡಿಬಿಟ್ಟಿದ್ರು ಅಂತೇಳಿ ಏನ್ ಸಾಲು ಮಾಡಿದ್ರು ಬೆಂಗಳೂರಿನಲ್ಲಿ ಅಂಗಡಿ ಲೂಟಿ ಮಾಡಿದ್ದೆ ಸಾಲು ಅಂಗಡಿಗಳು ನುಗ್ಸಿ ಕಾವೇರಿ ನೀರಿನ ಹಂಚಿಕೆ ವಿಷಯದಲ್ಲಿ ಬೆಂಗಳೂರಿನಲ್ಲಿ ಹಲವಾರು ಅಂಗಡಿಗಳು ಬೆಂಕಿ ಹಾಕಿಸಿ ಮಾಡಿದ ಕೆಲಸ ಕಿಟಕಿ ಹೊಡೆದಿತ್ತು ಏನ್ ಕೊಟ್ಟರವರು ಬಂದು ಕೂತ್ಕೊಂಡು ನಮ್ಮ ಹತ್ರ ಚರ್ಚೆ ಮಾಡಬೇಕು ಅದರಿಂದ ಆಗ ಡ್ಯಾಮೇಜ್ ಏನಾಯ್ತು ಎಲ್ಲ ಮಾಹಿತಿ ಇಟ್ಕೊಂಡಿದ್ವಿ ಏನು ಚಿಟಕಿ ಹೊಡೆಯೋದ್ರಲ್ಲಿ ಸಾಲು ಮಾಡಿಬಿಟ್ಟಿದ್ರಂತ ಅದು ಅವೆಲ್ಲ ಇರಲಿ ಇಲ್ಲಿ ಟೆಕ್ನಿಕಲಿ ಪಾಪ ನಮ್ಮ ಮುಗ್ಧ ಜನಗಳ ಜೊತೆ ನಾವು ಚೆಲ್ಲಾಟ ಆಡೋದಲ್ಲ ಮುಗ್ಧ ಜನರ ಜೊತೆ ಚೆಲ್ಲಾಟ ಆಡೋದಲ್ಲ ಈ ರೀತಿ ಹೇಳಿಕೆ ಕೊಟ್ಟು ನಾವು ಈ ಒಂದು ಫೆಡರಲ್ ಸಿಸ್ಟಮ್ ಅಲ್ಲಿ ಲೀಗಲಿ ನಮ್ಮ ಹೋರಾಟ ಏನು ಮಾಡಬೇಕು ಒಂದು ಕಡೆ ಅದು ಮಾಡಿದರೆ ನಾವಿಲ್ಲೆಲ್ಲ 4 ಅಂಗಡಿಗೆ ಬೆಂಕಿ ಇಟ್ಟ ತಕ್ಷಣ ನೀರು ಬಿಡೋದಿಲ್ಲ ಯಾರು ಇರ್ತಕ್ಕಂಥದ್ದು ಅವತ್ತಿನ ಪರಿಸ್ಥಿತಿ ಎಲ್ಲ ತೆಗೆದು ನೋಡ್ಬೇಕು ನೀವು ಏನೇನಾಗಿದೆ ಆಮೇಲೆ ಪರಿಸ್ಥಿತಿಗಳು ಏನಾಗಿದೆ ಅಂತ ಈಗ ಕೃಷ್ಣ ಅವರೇನೆ ನಮ್ಮವರೇ ಮುಖ್ಯಮಂತ್ರಿ ಇದ್ರು ಕೊನೆಗೆ ಕೋರ್ಟ್ ಮುಂದೆ ನಿಲ್ಲಬೇಕಾದ ಪರಿಸ್ಥಿತಿ ಬಂತು ಅವರು ಕೆಲವು ಕಠಿಣವಾದ ನಿರ್ಧಾರ ಮಾಡಕ್ ಹೋಗಿ ಸುಪ್ರೀಂ ಕೋರ್ಟ್ ಮುಂದೆ ಸೊ ಅವ್ರು ಯಾವಾಗ ಕೂರ್ಬೇಕಾಯ್ತಲ್ಲ ಅವ್ರನ್ನು ಕಟ್ಕಟ ಹಚ್ಚಿದ್ರು ಅದರಿಂದ ಇವತ್ತು ಈ ಕಾನೂನು ವ್ಯವಸ್ಥೆ ಒಳಗೆ ಸೂಕ್ಷ್ಮವಾದ ವಿಚಾರಗಳಿದೆ ಆದರೆ ಇಲ್ಲಿ ಕೃಷ್ಣ ಅವರಿದ್ದಾಗ ಬೇರೆ ಬೇರೆ ಮುಖ್ಯಮಂತ್ರಿಗಳಿದ್ದಾಗ ಈ ಒಂದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆಗಲಿ ರೆಗ್ಯುಲೇಟರಿ ಕಮಿಟಿ ಆಗಲಿ ಇರಲಿಲ್ಲ ಈಗ ಏನೇ ಸಮಸ್ಯೆ ಬಂದರೂ ನಾವು ಅಲ್ಲೇ ಹೋಗಬೇಕಾಗಿರೋದು ಈಗ ಅಲ್ಲಿ ನಾವು ನಮ್ಮ ರಾಜ್ಯದ ಪರಿಸ್ಥಿತಿ ಅವ್ರ ರಾಜ್ಯದ ಪರಿಸ್ಥಿತಿಗಳನ್ನು ಎಕ್ಸ್ಪ್ಲೈನ್ ಮಾಡಿ ಇವತ್ತು ನಾವು ಕನ್ವಿನ್ಸ್ ಮಾಡಬೇಕಲ್ಲಿ